ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನನ್ನ ಕನಸು ಲಲಿತಾ ಕನ್ನಡ ವ್ಲಾಗ್ಸ್ ಸೊ ಇವತ್ತು ನಾನು ಫಿಜ್ಜಾ ರೆಸಿಪಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬಟ್ ನಾವು ದೊಡ್ಡವ್ರು ತಿನ್ನೋ ಅಂಥ ಫಿಜ್ಜಾ ರೆಸಿಪಿ ನಾರ್ಮಲ್ ರೆಸಿಪಿ ತೋರಿಸ್ತಾ ಇಲ್ಲ ಮಕ್ಕಳಿಗೋಸ್ಕರ ಅಂತ ಹೇಳಿ ಹೆಲ್ತಿ ಫಿಜ್ಜಾ ರೆಸಿಪಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗಾಗಿ ನಾನು ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಸೊ ಮೊದಲಿಗೆ ಸ್ವಲ್ಪ ಮೊಸರು ತೊಗೊಳ್ಬೇಕು ಹಾಗೆ ಮೊಸರಿಗೆ ಯಾವುದೇ ರೀತಿಯ ಹಿಸ್ಟ್ ಬಳಸ್ತಾ ಇಲ್ಲ ನೀವೇ ನೋಡಿ ಬೇಕಿಂಗ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಎರಡೂ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಬೇಕಿಂಗ್ ಪೌಡರ್ನ ಸ್ವಲ್ಪ ಮೊಸರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಮಿಕ್ಸ್ ಮಾಡಿದಾಗಲೇ ನೋಡಿ ಹೆಂಗೆ ಉಬ್ಕೊಂಡು ಬರ್ತಾಯಿದೆ ನೀವು ಮಕ್ಳಿಗೆ ಇದ್ದೀವಿ ಬೇಕಿಂಗ್ ಸೋಡಾ ಕೂಡ ಹಾಕೋಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು ಇದನ್ನು ಹಾಕಲೇಬೇಕು ಅಂತ ಏನಿಲ್ಲ ನಾನು ಜಸ್ಟ್ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಬೇಕಿಂಗ್ ಸೋಡಾ ಕೂಡ ಸ್ವಲ್ಪ ಹಾಕ್ಕೊಂಡೆ ನೀವು ಎರಡೂ ಸ್ಕಿಪ್ ಮಾಡಿ ಓನ್ಲಿ ಮಸ್ರಾಲ್ ಮಾಡ್ತೀನಿ ಅಂದ್ರೂ ಕೂಡ ಮಾಡಬಹುದು ಟೇಸ್ಟ್ ಏನು ಡಿಫ್ರೆನ್ಸ್ ಆಗಲ್ಲ ನಿಮಗೆ ಉಬ್ಕೊಂಡು ಬರುತ್ತಲ್ಲ ಆ ಥರ ಉಬ್ಕೊಂಡು ಬರೋಲ್ಲ ಅಷ್ಟೇ ವ್ಯತ್ಯಾಸ ಬೇರೆ ಏನಿಲ್ಲ ಸೊ ನೀವು ಸ್ಕಿಪ್ ಕೂಡ ಮಾಡ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಬೇಕು ಸೊ ನೋಡಿ ಇವಾಗ ಮೊಸರು ಕೂಡ ಹಾಕ್ಕೊಂಡು ಜಸ್ಟ್ ಗೋಧಿ ಹಿಟ್ಟನ್ನು ಕಲಸ್ಕೊತಾ ಇದ್ದೀನಿ ಮೊಸರು ಜೊತೆಗೆ ಸ್ವಲ್ಪ ಸ್ವಲ್ಪ ನೀರು ಕೂಡ ಹಾಕೊಂಡು ನಾನು ಚೆನ್ನಾಗಿ ಚಪಾತಿ ಹಿಟ್ಟು ಕಳಿಸ್ತಿರ ನೋಡಿ ಅದೇ ಅದಕ್ಕೆ ಕಲಿಸ್ಕೊಬೇಕು ಒಂದು ತರ್ಟಿ ಮಿನಿಟ್ಸ್ವರೆಗೆ ಅದನ್ನು ಎತ್ತಿಟ್ಬಿಡಬೇಕು ಆವಾಗ ಸ್ವಲ್ಪ ಉಬ್ಬು ಉಬ್ಕೊಂಡು ಬಂದಂಗೆ ಆಗುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಒಂದು ತರ್ಟಿ ಮಿನಿಟ್ಸ್ ಹಾಗೆ ರೆಸ್ಟಲ್ಲಿ ಬಿಡಬೇಕು ಇವಾಗ ಬನ್ನಿ ಸ್ವಲ್ಪ ಚೀಸ್ ಬೇಕಲ್ವಾ ಅದಕ್ಕೆ ಚೀಸ್ಗೆ ಅಲ್ಟರ್ನೇಟಿವ್ ಮಾಡ್ಕೊಳ್ಳೋಣ ಒಂದು ಎರಡು ಅಷ್ಟು ಎಣ್ಣೆ ಹಾಕೊಬೇಕು ಆ ಎರಡು ಸ್ಪೂನ್ ಅಥವಾ ಮೂರು ಸ್ಪೂನ್ ಹಾಕ್ಕೊಂಡ್ರೂ ಪರವಾಗಿಲ್ಲ ಹಾಕ್ಕೊಂಡು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ಮಿಕ್ಸ್ ಮಾಡ್ಕೊಂಡಾಗ ಒಂದು ಸ್ವಲ್ಪ ತಿಕ್ನೆಸ್ ಬರುತ್ತಲ್ವ ಆ ತಿಕ್ನೆಸ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಹಾಲು ಹಾಕ್ಕೊಬೇಕು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಸೊ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಫುಲ್ಲು ನೈಸ್ಗೆ ಬರುತ್ತೆ ಅದು ನೋಡಿ ಈ ಥರ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ ನೈಸ್ಗೆ ಒಂದು ಚೂರು ಗಂಟಿಲ್ಲದೆ ಇರೋ ಥರ ಈ ಥರ ನೋಡಿ ನೀಟಾಗಿ ಮಾಡ್ಕೊಬೇಕು ಚೆನ್ನಾಗಿ ಕಲಕ್ತಾ ಇರಬೇಕು ಆವಾಗ ಅದು ನೀಟಾಗಿ ಬರುತ್ತೆ ಸೊ ಜೊತೆಗೆ ಸ್ವಲ್ಪ ನೀರು ಕೂಡ ನೀವು ಮಿಕ್ಸ್ ಮಾಡ್ಕೊಬೋದು ಸೊ ಇವಾಗ ಅಲ್ಟರ್ನೇಟಿವ್ ಚೀಸ್ ರೆಡಿ ಆಯಿತು ಸೊ ನೋಡಿ ನಿಮಗೆ ಈ ಕನ್ಸಿಸ್ಟೆನ್ಸಿಲಿ ಸಿಗುತ್ತೆ ಸೊ ಬನ್ನಿ ಇವಾಗ ತರ್ಟಿ ಮಿನಿಟ್ಸ್ ಆಗಿದೆ ತರ್ಟಿ ಫೋರ್ಟಿ ಮಿನಿಟ್ಸ್ ಆಯಿತು ಆಲ್ಮೋಸ್ಟ್ ಇದನ್ನ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸೊ ಇವಾಗ ಇದನ್ನು ಚೆನ್ನಾಗಿ ಮತ್ತೊಮ್ಮೆ ಕಲಿಸ್ಕೊಬೇಕು ಯಾವ ಥರ ಅಂತ ಹೇಳಿದ್ರೆ ಇದು ಆ್ಯಶ್ ಯೂಶುವಲ್ ನಾವು ಕಲಿಸುವಂಥದ್ದು ಹೀಗೆ ಮಿಕ್ಸ್ ಮಾಡಿದ ನಂತರ ಈ ಥರ ಕೈಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ಥರ ಒಳಗಡೆಗೆ 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 ಮಡಿಸ್ತೀವಲ್ಲ ಆ ಥರ ಮಡ್ಚ್ಕೊಂಡು ಮಡ್ಚ್ಕೊಂಡು ಕಲಕಬೇಕು ಅದನ್ನು ಚೆನ್ನಾಗಿ ಸೊ ಆಮೇಲೆ ಎರಡು ಅಥವಾ ಮೂರು ನೀವು ಎಷ್ಟು ಪಿಜ್ಜಾ ಮಾಡ್ತೀರಾ ಅಷ್ಟು ಸಪ್ರೇಟಾಗಿ ದಪ್ಪ ದಪ್ಪ ಉಂಡೆ ಮಾಡಿಕೊಂಡು ಸ್ವಲ್ಪ ಫ್ಲೋರ್ ಹಾಕ್ಕೊಂಡು ಈ ಥರ ಲಟ್ಟಿಸ್ಕೊಬೇಕು ಸೊ ಈ ಥರ ಲಟ್ಟಿಸ್ಕೊಂಡ ನಂತರ ನಾವು ಸ್ವಲ್ಪ ಇದನ್ನು ಒಂದು ತವಾ ಮೇಲೆ ಬಿಸಿ ಮಾಡ್ಕೊಬೇಕು ನಾವು ಇದನ್ನು ಬೇಯಿಸ್ಕೊಬೇಕು ಅಂತಲೂ ಹೇಳೋಕ್ಕಾಗಲ್ಲ ಒಂದು ಸೈಡಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇನ್ನೊಂದು ಸೈಡಲ್ಲಿ ಸ್ವಲ್ಪ ಲೋ ಫ್ಲೇಮಲ್ಲಿ ನಾವು ಬೇಯಿಸ್ಕೊಬೇಕು ಅಥವಾ ಒಂದೇ ಸೈಡಲ್ಲಿ ನೀವು ಮೇಲ್ಗಡೆ ಮಾತ್ರ ಏನು ಫಿಜ್ಜಾ ಸಾಸ್ ಎಲ್ಲ ಸ್ಪ್ರೆಡ್ ಮಾಡ್ತೀರಾ ಆ ಕಡೆ ಮಾತ್ರ ಬೇಯಿಸ್ಕೊಂಡ್ರು ಸಾಕು ಈ ಥರ ಬೇಯಿಸ್ಕೊಂಡು ನೋಡಿ ಫಸ್ಟೇ ಈ ಥರ ಪೋರ್ಕಲ್ ಮಾಡಿದ್ರು ಪರವಾಗಿಲ್ಲ ಮಾಡಿಕೊಂಡು ಆನಂತರ ಕೂಡ ನೀವು ನೋಡಿ ಈ ಥರ ಬೇಯಿಸ್ಕೊಬೋದು ನಾನು ಹೇಳ್ತಾ ಇದ್ದೀನಿ ಬೇಯಿಸೋದು ಅಂದ ತಕ್ಷಣ ತುಂಬ ಚಪಾತಿ ಬೇಯಿಸೋದ್ರ ಥರ ಅಲ್ಲ ಸ್ವಲ್ಪ ಬಿಸಿ ಮಾಡ್ಕೊಬೇಕಷ್ಟೇ ಬಿಸಿ ಮಾಡಿಕೊಂಡು ನೋಡಿ ಇವಾಗ ಈ ಥರ ಮೊದಲನೇದಾಗಿ ಟೊಮೊಟೊ ಸಾಸ್ ಹಾಕ್ತಾಯಿದ್ದೀನಿ ನಾನು ಮಕ್ಕಳಿಗೆ ಮಾಡ್ತಾ ಇರೋದ್ರಿಂದ ಚಿಲ್ಲಿ ಸಾಸ್ನ ಸ್ವಲ್ಪೇ ಸ್ವಲ್ಪ ಹಾಕಿದ್ದೀನಿ ಚೂರು ಟೇಸ್ಟ್ಗೆ ಇರಲಿ ಅಂತ ಹಾಕಿದ್ದೀನಿ ಇನ್ನು ಮಿಕ್ಕಿದ್ದೆಲ್ಲ ಟೊಮೊಟೊ ಸಾಸೇನೆ ಹಾಗೆ ಚೀಸ್ ಬೇಕಲ್ವ ಈ ಚೀಸನ್ನ ಮಾತ್ರ ಈ ಚೀಸು ಅಷ್ಟೇ ನಾನು ತುಂಬ ಜಾಸ್ತಿಯೇನು ಹಾಕಿಲ್ಲ ಸ್ವಲ್ಪ ಹಾಕಿ ಫುಲ್ ಎಲ್ಲ ಅದನ್ನೇ ಸ್ಪ್ರೆಡ್ ಮಾಡಿದ್ದೀನಿ ನೋಡಿ ಇವಾಗ ಸ್ಪ್ರೆಡ್ ಮಾಡಾದ ನಂತರ ಕ್ಯಾಪ್ಸಿಕಮ್ ಹಾಗೆ ಈರುಳ್ಳಿ ಮತ್ತು ಟೊಮೊಟೊ ನಾನು ಮೂರೇ ಯೂಸ್ ಮಾಡಿರೋ ಅಂಥದ್ದು ಕಾರನೆಲ್ಲ ಇರಲಿಲ್ಲ ಸೊ ಹಾಗಾಗಿ ಯೂಸ್ ಮಾಡಿಲ್ಲ ನೀವು ಕಾರ್ನಿದ್ರೆ ಅದನ್ನು ಬೇಯಿಸ್ಕೊಂಡು ಅದನ್ನು ಕೂಡ ಯೂಸ್ ಮಾಡ್ಕೊಬೋದು ಸೊ ಈ ಮೂರನ್ನು ಹಾಕಿ ಚಿಲ್ಲಿ ಫ್ಲೆಕ್ಸ್ನ ನೀವು ಮೇಲೆ ಉದುರಿಸ್ಕೊಬೋದು ಮಕ್ಕಳು ತಿನ್ ಸ್ವಲ್ಪ ಖಾರ ತಿನ್ನಲ್ಲವಾ ಅದರಿಂದ ನಾನು ಉದುರಿಸಿಲ್ಲ ಇದರಲ್ಲಿ ಆಲ್ಮೋಸ್ಟ್ ಇವಾಗ ರೆಡಿಯಾಗಿದೆ ನಾನು ನೋಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನಲ್ಲೇ ಕೆಳಗಡೆ ಒಂದು ಸ್ಟ್ಯಾಂಡ್ ಥರ ಇಟ್ಬಿಟ್ಟು ಅದ್ರ ಮೇಲೆ ತಟ್ಟೆ ಇಟ್ಟು ಮೇಲುಗಡೆ ಕ್ಯಾಪ್ ಕವರ್ ಮಾಡಿದ್ದೀನಿ ನಾನು ಮೂರು ಥರ ಮಾಡಿದೆ ಒಂದು ಅದರಲ್ಲಿ ನಾನು ಇವಾಗ ಹೇಳಿದ್ನಲ್ಲ ಬಾಣಲ್ಲಿ ಇಟ್ಟು ಒಂದು ಮಾಡಿದ್ದು ಸೆಕೆಂಡ್ ಟೈಪ್ ಬಂದುಬಿಟ್ಟು ಒಂದು ಕುಕ್ಕರಲ್ಲಿ ನಾರ್ಮಲ್ ಕೆಳಗಡೆ ಪಾತ್ರೆ ಎಲ್ಲ ಇಡ್ತೀವಲ್ಲ ಆ ಸ್ಟ್ಯಾಂಡನ್ನು ಇಟ್ಟು ಮತ್ತೆ ಒಂದು ತಟ್ಟೆಯಲ್ಲಿ ಫಿಝಾನ ಇಟ್ಟು ಅದನ್ನು ಮಾಡಿದೆ ಮತ್ತು ತರ್ಡ್ ಬಂದುಬಿಡ್ಬಿಟ್ಟು ತವಾದಲ್ಲಿ ಬೇಯಿಸಿದೆ ಮೂರು ಟೈಪಲ್ಲೂ ಕೂಡ ಚೆನ್ನಾಗಿ ಬಂದಿತ್ತು ಸೊ ನೋಡಿ ನಾನು ಸೆಕೆಂಡದು ಆ್ಯಶ್ ಯೂಶ್ವಲ್ ಮೊದಲೇ ಹೇಳಿದ್ನಲ್ವ ಹಾಗಾಗಿ ಮತ್ತೆ ರಿಪೀಟ್ ಮಾಡ್ತಾ ಇಲ್ಲ ಸೊ ಬೇರೆ ಇನ್ಫಾರ್ಮೇಷನನ್ನು ಇದ್ದೀನಿ ಸೊ ನೋಡಿ ಇದನ್ನು ಕೂಡ ಸೆಕೆಂಡ್ ಟೈಮ್ ಆ್ಯಶ್ ಯೂಶ್ವಲ್ ಇದನ್ನು ಕೂಡ ನಾವು ಬೇಯಿಸ್ಕೊಂಡ್ವಿ ಒಂದು ಸೈಡ್ ಬೇಯಿಸ್ಕೊಂಡು ಮೇಲೆಲ್ಲ ಫಿಝಾ ಸಾಸು ಫಿಝಾ ಸಾಸ್ ಅಂದರೆ ಚಿಲ್ಲಿ ಸಾಸ್ ಮತ್ತು ಟೊಮೊಟೊ ಸಾಸ್ ಎರಡನ್ನೂ ಮಿಕ್ಸ್ ಮಾಡಿ ಹಾಕಿದ್ದೀನಿ ಹಾಗೆ ತರಕಾರಿ ಹಾಕ್ತಾ ಇದ್ದೀನಿ ಇದಕ್ಕೆ ಮಾತ್ರ ಸ್ವಲ್ಪ ಚಿಲ್ಲಿ ಫ್ಲೆಕ್ಸನ್ನು ಉದುರಿಸಿದ್ದೀನಿ ಮೊದಲೇ ಹೇಳಿದಾಗ ಇದನ್ನು ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ಸೊ ಕುಕ್ಕರಲ್ಲಿ ಮಾಡಿರೋದು ಕೂಡ ನಮಗೆ ಚೆನ್ನಾಗಿ ಬಂದಿತ್ತು ಕುಕ್ಕರಲ್ಲಿಟ್ಟು ಕೆಳಗಡೆ ನೀರೆಲ್ಲ ಏನು ಹಾಕಬಾರ್ದು ಜಸ್ಟು ಒಂದು ಸ್ಟ್ಯಾಂಡ್ ಥರ ಇಟ್ಟು ಅದ್ರ ಮೇಲೆ ಪ್ಲೇಟ್ ಇಡಬೇಕು ಹಾಗೆ ವಿಜಿಲ್ ಹಾಕ್ಬಾರ್ದು ವಿಝಿಲ್ ತೆಗೆದು ಬಿಡಬೇಕು ಒಂದು ತರ್ಟಿ ಮಿನಿಟ್ಸ್ ಅದನ್ನು ಬೇಯಿಸಿದ್ರೆ ಆಗುತ್ತೆ ಇದು ನೋಡಿ ನಾನು ಮೂರನೇ ಫಿಜ್ಜಾ ಮಾಡ್ತಾಯಿದ್ದೀನಿ ಇದು ಕಂಪ್ಲೀಟ್ ಚಿಲ್ಲಿ ಸಾಸ್ ಜಾಸ್ತಿ ಹಾಕಿ ಮಾಡ್ತಾ ಇರೋದು ಯಾರಾದರೂ ದೊಡ್ಡವರು ತಿನ್ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ಚಿಲ್ಲಿ ಫ್ಲೆಕ್ಸು ಮತ್ತು ಪೆಪ್ಪರು ಎಲ್ಲ ಕೂಡ ನಾನು ಉದುರಿಸಿದ್ದೆ ಸ್ವಲ್ಪ ಸ್ಪೈಸಿ ಇರಲಿ ಅಂತ ಹೇಳಿ ತರಕಾರಿ ಮಾತ್ರ ಆ್ಯಸ್ ಯೂಶುವಲ್ ಏನಿತ್ತು ಹಾಗೆ ಆಗಿತ್ತು ಸೊ ಇಷ್ಟೇ ಫಿಜ್ಜಾ ಮಾಡೋಂಥ ಪ್ರೊಸೀಜರು ಇವಾಗೆಲ್ಲ ಆದಮೇಲೆ ಜಸ್ಟು ಫಿಝಾ ಕಟ್ಟರಲ್ಲಿ ಕಟ್ ಮಾಡಿ ತಿನ್ನೋದಷ್ಟೇ ಬಾಕಿ ಚೆನ್ನಾಗಿ ಒಂದು ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಬಾಯ್ಲ್ ಆದಮೇಲೆ ನಾನು ಏನಪ್ಪಾ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ನಿಮಗೆ ನಾರ್ಮಲ್ ಫಿಜ್ಜಾ ಏನು ಮೈದಾ ಹಿಟ್ಟಲ್ಲಿ ಮಾಡಿ ತಿಂತೀರಾ ಆ ಥರ ನಿಮಗೆ ಟೇಸ್ಟು ಖಂಡಿತವಾಗ್ಲೂ ಸಿಗಲ್ಲ ನೀವು ಮಕ್ಕಳಿಗೆ ಆ ಫಿಝ್ಝಾನ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ಕೊಡ್ ಮಾತ್ರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಫಿಝಾ ಮಾಡಿ ನೀವು ಅದನ್ನೇ ಯಾವಾಗಲೂ ತಿಂದು ತಿಂದು ರೂಢಿಯಾಗಿರೋರಾದರೆ ಖಂಡಿತವಾಗ್ಲೂ ಈ ಪಿಜಾ ನಿಮಗೆ ಟೇಸ್ಟ್ ಕೊಡಲ್ಲ ಯಾಕೆಂದರೆ ಸ್ವಲ್ಪ ತಿಕ್ಕಾಗಿರುತ್ತೆ ಇದು ಸ್ವಲ್ಪ ರಫ್ ಆಗಿರುತ್ತೆ ಮಕ್ಕಳಿಗೆ ಹೆಲ್ತಿಯಾಗಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಈ ಒಂದು ಆಪ್ಷನಲ್ ಆಗಿ ಮಾಡ್ಬೋದು ಸೊ ಇಷ್ಟೇ ನೋಡಿ ಈ ಒಂದು ಫಿಜಾ ರೆಸಿಪಿ ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು